ಒಂದೇ ನಿಮಿಷ, ಅವ್ರು ಏನು ಹೇಳ್ತಾ ಇದ್ದಾರೆ, ಹಿಂದಿನ ಬಜೆಟ್ಗಿಂತ ಎಜುಕೇಷನ್ಗೆ, ಅಗ್ರಿಕಲ್ಚರ್ಗೆ, ಹೆಲ್ತ್ಗೆ ಎಲ್ಲ ಸೆಕ್ಟ್ರಲ್ಲಿ ಕಡಿಮೆ ಆಗಿದೆ. ಹಿಂಗಾದರೆ ನಮ್ಮ ಓವರಾಲ್ ಸೋಷಲ್ ಇನ್ಫ್ರಾಸ್ಟ್ರಕ್ಚರ್, ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಎರಡೂ ಹೆಂಗೆ ಇಂಪ್ರೂವ್ ಮಾಡೋಕ್ಕೆ ಸಾಧ್ಯ? ಇದರಲ್ಲಿ ಇನ್ವೆಸ್ಟ್ಮೆಂಟ್ ಆದರೆ ಖಂಡಿತವಾಗೂ ಎರಡೂ ಸೆಕ್ಟ್ರಲ್ಲಿ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಏನು ಹೇಳ್ತೀರಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಅಷ್ಟೇ. ಅವರು ಮುಂದೆ ಏನಾಗುತ್ತೆ ಬಿಡ್ತಿದೆ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದಾದಾಗ ಮತ್ತೆ ಅನಾಲಿಸಿಸ್ ಮಾಡೋಣ, ಅವಾಗ ಮಾಡೋಣ. ಅಲ್ಲ, ಒಂದೇ ನಿಮಿಷ, ಎಲ್ಲದಕ್ಕೂ ಉತ್ತರ ಕೊಟ್ರೆ ಹೆಂಗೆ ಸರ್? ಇವರು ಕೋವಿಡ್ ಟೈಮಲ್ಲಿ ನಮಗೆ ತೊಂದರೆ ಆಗಿದೆ ಅಂತ ಹೇಳ್ತೀರಾ, ಆ ಟೈಮಲ್ಲಿ ಅಲೋಕೇಶನ್ ಎಷ್ಟಿತ್ತು ಸ್ವಲ್ಪ ಹೇಳ್ತೀರಾ? ಒಂದೇ ನಿಮಿಷ, ಪ್ರತಿ ಕೋವಿಡ್ ಟೈಮಲ್ಲಿ ಈಗ ಸರ್ಕಾರ ಕೆಳಗಡೆ ಬಿದ್ದು ಹೋಗಿ ಸ್ವಲ್ಪ ಹೇಳ್ತೀರಾ? ಅಲ್ಲ, ನಿಮ್ಮ ಹತ್ರ ಈಗ ನಿಮ್ಮ ಹತ್ರ ಫಿಗರ್ ಸಂಖ್ಯೆ ಇಲ್ಲ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಉತ್ತರ ಕೊಡುವಾಗ ಹೇಳಿ, ನಾವು ಅದಕ್ಕೆ ಏನು ಹೇಳಬೇಕು ಹೇಳ್ತೀವಿ. ಈಗ ಅವ್ರು ಮಾತಾಡಕ್ಕೆ ಬಿಡಿ, ಸ್ವಲ್ಪ ಮಾತಾಡ್ರಿ, ಮುಕ್ತವಾಗಿ ಮುಕ್ತವಾಗಿ ಮಾತಾಡಕ್ಕೆ ಬಿಡಿ, ದಾರಿ ತಪ್ಪಿಸ್ಬೇಡಿ, ಮಾತಾಡ್ರಿ. ಮತ ಇದ್ದೀನಿ ನಾನು, ಒಂದೇನು ಹೇಳಿದ್ರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ಪೇಷನ್ಸ್ ಇರಲಿ, ಸ್ವಲ್ಪ ಒಂದು 6-7 ತಿಂಗಳು ವೇಟ್ ಮಾಡಿ, ನೀವು ಹೇಳೋದಕ್ಕೆಲ್ಲ ಉತ್ತರ ಆಗಿ ಬರ್ತದೆ ಅಂತ ಹೇಳಿದ್ದೀನಿ ಅಷ್ಟೇ ಹೊರತು ಅವ್ರು ಹೇಳೋದೆಲ್ಲ ತಪ್ಪು ಅಂದ್ಬಿಟ್ಟು ನಾನು ಹೇಳಲಿಲ್ಲ. ಓಕೆ, ಈಗ ಚಲೋ ಮಾಡ್ರಿ. ಆಯವ್ಯಯ ಪುಸ್ತಕದ 1ನೇ ಪುಟದಲ್ಲಿ ನೀವು ಹೇಳಿದ್ದೀರಿ, ಹೆಮ್ಮೆಯಿಂದ ವಿತ್ತೀಯ ಹೊಣೆಗಾರಿಕೆಯಿಂದ 14ನೇ ಆಯವ್ಯಯ ಮಂಡಿಸುತ್ತೇನೆಂದು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಆದರೆ ಇಲ್ಲಿರುವ ಅಂಕಿಅಂಶಗಳು ಇದಕ್ಕೆ ವ್ಯತಿರಿಕ್ತವಾಗಿದ್ದಾವೆ, ಅವ್ರು ಹೆಮ್ಮೆ ಪಡೋ ಸ್ಥಿತಿಯಲ್ಲಿ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಾನು ಸರ್. ಈಗ 8ನೇ ಇಸ್ವಿಯಿಂದ 13ನೇ ಇಸ್ವಿಯವರೆಗೆ BJP ಸರ್ಕಾರ ಮಾನ್ಯ ಯಡಿಯೂರಪ್ಪನವ್ರ ಸರ್ಕಾರ ಇತ್ತು ಅಂತ ಕಾಣಿಸ್ತದೆ. 46,119.36 ಕೋಟಿ ಸಾಲ ಇತ್ತು. ನಿಮ್ಮ ಕೈಗೆ ಸಿಕ್ಕಿದ 1 ವರ್ಷದಲ್ಲಿ 114,744 ಕೋಟಿ ಸಾಲ. 13ರಿಂದ 18ರ ಅವಧಿಯಲ್ಲಿ 130,594 ಕೋಟಿ ನಿಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ಸಾಲ. ಇಡೀ ಸ್ವಾತಂತ್ರ್ಯ ಬಂದ ನಂತರ ನಿಮ್ಮ ಕೈಗೆ ಅಧಿಕಾರ ಸಿಗುವವರೆಗೆ ಎಷ್ಟು ಸಾಲ ಇತ್ತೋ ಅದಕ್ಕಿಂತ ಜಾಸ್ತಿ ಸಾಲ ತೆಗೆದಿರ್ತಕ್ಕಂಥದ್ದು ಈ ಫಿಗರಿಂದ ನಂಗೆ ಗೊತ್ತಾಗ್ತದೆ. ಅಲ್ಲಲ್ಲ, ಮಾಡಲಿಲ್ಲ ಅಂತ ಹೇಳೋದಿಲ್ಲ. ಗ್ರೋತ್ ಜಾಸ್ತಿ ಇತ್ತು ನಿಮ್ಮ ಕಾಲದಲ್ಲಿ, ಕಡಿಮೆ ಇತ್ತು ನಮ್ಮ ಕಾಲದಲ್ಲಿ, ಗ್ರೋತ್ ಜಾಸ್ತಿ ಇದೆ. ಅದಕ್ಕೆ ನಾವು ಆ ಸಾಲ ಮಾಡಿದೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಿಡಿಪಿ ಬರ್ಬೇಕಾದ್ರೆ ನಾವು ಸಾಲ ಸಾಲ ಮಾಡೋದು ತಪ್ಪು ಅಂತ ನಾನು ಎಲ್ಲೂ ಹೇಳೋದಿಲ್ಲ. ಅಲ್ಲಲ್ಲ, ಸರ್ಕಾರವಾಗಿ ಸಾಲ ಮಾಡಿಲ್ಲಿವರೆಗೆ ಸಾಲ ಮಾಡಿರ್ತಕ್ಕಂಥದ್ದು ಯಾವ್ದು ಖರ್ಚು ಮಾಡಿದೆ ಅಂತ ಮುಖ್ಯ. 2018ರ ಮೇಲೆ ಆಗಿದಂತ ಸಾಲ ಅದನ್ನು ಹೇಳಿ, ವಿರೋಧ ಪಕ್ಷ ಏನ್ ಮಾತಾಡ್ಬೇಕು ಅಂತ ಅವ್ರೆ ನೀವು ಮಧ್ಯೆ ಶಿವಲಿಂಗ ಶಿವಲಿಂಗ ನಾವು ಯಾರು ಮಾತಾಡೋದು ಬೇಡ, ಅವರು ಯಾರು ಮಾತಾಡೋದು ಬೇಡ. ಅವರು ಮಾತಾಡೋದ್ಬೇಡ ಕೂತ್ಕೊಳ್ಳಿ. ಆಯ್ತು, ನೀವು ಕೂತ್ಕೊಳ್ಳಿ, ಹೇಳಿ ನೀವೇ, ನೀವು ಕೂತ್ಕೊಳ್ಳಿ. ಶಿವಲಿಂಗ್ ಅವರೇ, ಕೂತ್ಕೊಳ್ಳಿ. ಇವರೇ ಒಳ್ಳೇದಂತ ಹೇಳಿದಾಗ
ಯಾರಿಗೆ ಕೂಡ ಏನ್ ಮಾತಾಡ್ತೀರಿ ಬೇಡ ಎಲ್ಲ ಬುದ್ಧಿವಂತರ ಇರುವವರು ನೀವು ಕೂತ್ಕೊಳ್ಳಿ ಎಷ್ಟು ಸಮಯ ಕೂತ್ಕೊಳ್ಳಿ ಎಲ್ಲ ಬುದ್ಧಿವಂತರ ಇರೋದವ್ರು ನೀವು ಕೂತ್ಕೊಳ್ಳಿ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ ಏನು ಮಾತಾಡ್ಬೇಕಾಯ್ತು ಕೂತ್ಕೊಳ್ಳಿ ಇಲ್ಲಿ ಆಯ್ತು ತಾವು ಕೂತ್ಕೊಳ್ಳಿ ಮುಖ್ಯಮಂತ್ರಿಗಳ ಬಗ್ಗೆ ಶಿವಣ್ಣ ಅವರೇ ಮಾತಾಡ್ತಾರೆ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಒಂದು ಸೆಕೆಂಡ್